ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಕೊಪ್ಪಳ ಜಿಲ್ಲೆ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ಕಾಣ್ತಾ ಇದೆ ನಿಮಗೆ ಪ್ರಮೋತಿನಲ್ಲಿ ಎಸ್ ಡಿಸ್ಟ್ರಿಕ್ಟ್ ವೈಸ್ ಒಂದಷ್ಟು ಇನ್ಫಾರ್ಮೇಷನನ್ನು ಕೊಡೋಣ ಯಾಕೆ ಅಂತಂದರೆ ಸಂಪೂರ್ಣವಾಗಿ ಏನು ಮುಖ್ಯವೋ ಆ ಇನ್ಫಾರ್ಮೇಷನ್ ಕೊಡುವಂಥ ಪ್ರಯತ್ನವನ್ನು ಈ ನಮ್ಮ ವಿಶೇಷ ವಿಡಿಯೋದಲ್ಲಿ ಮಾಡ್ತಾ ಇದ್ದೇವೆ ಹಾಗಾಗಿ ಕೊಪ್ಪಳದ ಕುರಿತಾಗಿ ಒಂದಷ್ಟು ವಿಶೇಷ ಮಾಹಿತಿಯನ್ನು ಹೇಳ್ತೇವೆ ಬನ್ನಿ ಕೊಪ್ಪಳದ ಕುರಿತಾಗಿ ನಿಮಗೆಷ್ಟು ಗೊತ್ತು ಅನ್ನೋದರ ಮಾಹಿತಿಗೆ ನಮಗೆ ಗೊತ್ತಿರುವಂಥ ಹೊಸ ಮಾಹಿತಿಯನ್ನು ನಾವು ಹೇಳ್ತೇವೆ ಎಸ್ ಕೊಪ್ಪಳ ಜಿಲ್ಲೆ ಕಲ್ಯಾಣ ಕರ್ನಾಟಕಕ್ಕೆ ಬಿಲಾಂಗ್ ಆಗುವಂಥ ಜಿಲ್ಲೆ ಇದು ಕೊಪ್ಪಳ ಜಿಲ್ಲೆ ಒಂದು ನಾಲ್ಕು ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಆರಂಭವಾದಂತಹ ಕರ್ನಾಟಕದ ಹೊಸ ಜಿಲ್ಲೆಗಳಲ್ಲಿ ಇವರು ಜಾಯಿನ್ ಆಗ್ತಾರೆ ಎರಡು ಸಾವಿರದ ಒಂದು ನೂರ ತೊಂಬತ್ತು ಚದರ ಕಿಲೋಮೀಟರ್ ವಿಸ್ತೀರ್ಣ ಜೊತೆಗೆ ಎರಡು ಸಾವಿರದ ಒಂದರ ಜನಗಣತಿ ಪ್ರಕಾರ ಹದಿಮೂರು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಜನಸಂಖ್ಯೆಯನ್ನು ಕೊಪ್ಪಳ ಹೊಂದಿದೆ ಯಾವಾಗ ಒಂದು ನಾಲ್ಕು ತೊಂಬತ್ತೆಂಟರಲ್ಲಿ ರಚನೆ ಆದಾಗ ಇವರು ಕೂಡ ಹೊಸ ಜಿಲ್ಲೆಯಾಗಿ ಘೋಷಣೆ ಆಗ್ತಾರೆ ಎರಡು ಸಾವಿರದ ಒಂದೂರ ತೊಂಬತ್ತು ಚದುರ ಕಿಲೋಮೀಟರ್ ವಿಸ್ತೀರ್ಣ ಇದೆ ಮತ್ತು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಹದಿಮೂರು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಜನಸಂಖ್ಯೆ ಕೊಪ್ಪಳ ಹೊಂದಿರತಕ್ಕಂಥದ್ದು ಜೊತೆಗೆ ನೋಡಿ ಕೊಪ್ಪಳ ಕರ್ನಾಟಕದ ಈಶಾನ್ಯ ಭಾಗದಲ್ಲಿ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಪ್ರದೇಶ ಜೊತೆಗೆ ಹಿಂದಿನ ರಾಯಚೂರು ಜಿಲ್ಲೆಯನ್ನು ವಿಭಜಿಸಿ ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹೊಸ ಜಿಲ್ಲೆಯ ಕೊಪ್ಪಳವನ್ನು ರಚನೆ ಮಾಡಲಾಯಿತು ಇಲ್ಲಿ ಈ ಜಿಲ್ಲೆಯಲ್ಲಿ ಇಪ್ಪತ್ತು ಹೋಬಳಿಗಳಿದೆ ಆರುನೂರ ಹದಿನೆಂಟು ಗ್ರಾಮಗಳಿದೆ ಅಷ್ಟೇ ಅಲ್ಲ ಈ ಜಿಲ್ಲೆಯನ್ನ ಉತ್ತರದಲ್ಲಿ ಬಾಗಲಕೋಟೆ ರಾಯಚೂರು ಪೂರ್ವದಲ್ಲಿ ರಾಯಚೂರು ಮತ್ತು ಬಳ್ಳಾರಿ ದಕ್ಷಿಣದಲ್ಲಿ ಬಳ್ಳಾರಿ ಮತ್ತು ಪಶ್ಚಿಮದಲ್ಲಿ ಗದಗ ಜಿಲ್ಲೆಗಳು ಸುತ್ತಿವರೆದಿದೆ ವಿಸ್ತೀರ್ಣ ಬಂದು ಐದು ಸಾವಿರದ ಐದುನೂರ ಇಪ್ಪತ್ತು ಚದರ ಕಿಲೋಮೀಟರ್ಗಳು ಹಾಗಾಗಿ ನಾವು ಭೌಗೋಳಿಕವಾಗಿ ಕೊಪ್ಪಳ ಡಿಸ್ಟಿಕ್ಕನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದಾವೆ ಕೊಪ್ಪಳ ಡಿಸ್ಟಿಕ್ಕು ಭೌಗೋಳಿಕವಾಗಿ ಏನಿದೆ ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದಾವೆ ನೆಕ್ಸ್ಟ್ ಈ ಸುತ್ತಲಿನ ಜಿಲ್ಲೆಗಳ ಬಗ್ಗೆ ಗೊತ್ತಾಯಿತು ಬಾಗಲಕೋಟೆ ರಾಯಚೂರು ಪೂರ್ವದಲ್ಲಿ ರಾಯಚೂರು ಮತ್ತು ಬಳ್ಳಾರಿ ದಕ್ಷಿಣದಲ್ಲಿ ಬಳ್ಳಾರಿ ಪಶ್ಚಿಮದಲ್ಲಿ ಗದಗ ಜಿಲ್ಲೆಗಳು ಸುತ್ತುವರೆದಿದೆ ಇನ್ನು ಇದರ ಇತಿಹಾಸವನ್ನು ನೋಡೋದಾದರೆ ಇತಿಹಾಸ ಪ್ರತಿ ಜಿಲ್ಲೆ ಅಥವಾ ಪ್ರತಿ ಪ್ಲೇಸ್ಗಳಿಗೆ ವಿಶೇಷವಾಗಿರ್ತದೆ ಭಿನ್ನವಾಗಿರ್ತದೆ ಇಲ್ಲಿ ಇತಿಹಾಸವನ್ನು ನೋಡಿ ಕೊಪ್ಪಳ ಜಿಲ್ಲೆ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ಆಸುಪಾಸಿನದ್ದಾದ ಕಾರಣ ಪ್ರಾಚೀನ ಕಾಲದಿಂದಲೂ ಜನವಸತಿ ಹೊಂದಿರತಕ್ಕಂಥ ಪ್ರದೇಶ ಕೊಪ್ಪಳ ಈ ಹಂಪಿ ಇವುಗಳ ಶ್ರೀಮಂತಿಕೆಯನ್ನು ನೋಡಿದಾಗ ಹೇಳ್ತೇನೆ ನಾನು ಯಾವತ್ತೂ ಶ್ರೀಮಂತಿಕೆ ಅಥವಾ ರಿಚ್ನೆಸ್ಸು ನಾಗರಿಕತೆ ಬೆಳಿಬೇಕು ಅಂದರೆ ಅಲ್ಲಿ ನೀರಿರಬೇಕು ನೀರಿಲ್ಲದೆ ಏನೂ ಸಾಧ್ಯವಿಲ್ಲ ಮತ್ತು ಇವರು ತುಂಬ ನೀರನ್ನು ನೀರಿನ ಸುತ್ತುವರದ ಭಾಗದಲ್ಲಿರ್ತಕ್ಕಂಥ ಜನ ಫೈನಾನ್ಷಿಯಲಿ ದೇ ಆರ್ ವೆರಿ ಸ್ಟ್ರಾಂಗ್ ಪೀಪಲ್ ಎಸ್ ಜೊತೆಗೆ ಗಂಗಾವತಿ ತಾಲೂಕಿನ ಬೆಂಕಲ್ ಮತ್ತು ಕೆರೆಹಾಳ ನೆರೆಯ ರಾಯಚೂರು ಜಿಲ್ಲೆಯ ಮಸ್ಕಿ ಹಾಳಾಪುರ ಕಲ್ಲೂರು ಮೊದಲಾದ ಕಡೆಗಳಲ್ಲಿ ಇತಿಹಾಸ ಪೂರ್ವ ಕಾಲದ ನಿವೇಶನಗಳು ಸಿಕ್ಕಿರತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಜೊತೆಗೆ ಕೊಪ್ಪಳ ಮತ್ತಿತರ ಕಡೆಗಳಲ್ಲಿ ಬೃಹತ್ ಶಿಲಾ ಸಮಾಧಿಗಳು ದೊರೆತಿದೆ ಶಾಸನಗಳು ದೊರೆತಿದೆ ಮಣ್ಣಿನ ಮಡಿಕೆಗಳು ಟೆರಕೋಟ ಮೂರ್ತಿಗಳು ಸೇರಿದ ಹಾಗೆ ಬೇರೆ ಬೇರೆ ನಿಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪುರಾವೆಗಳಲ್ಲಿ ಸಿಗ್ತಾ ಇದೆ ಜೊತೆಗೆ ಇದು ದಕ್ಷಿಣ ಭಾರತದ ಅತಿ ಪುರಾತನ ಮಾನವ ನೆಲೆಗಳನ್ನು ಹೊಂದಿದ ವಲಯಗಳಲ್ಲಿ ಒಂದು ಅಂತ ಹೇಳಬಹುದು ಕೊಪ್ಪಳ ತುಂಬ ರಿಚ್ ಇತಿಹಾಸ ಹೊಂದಿದೆ ದಕ್ಷಿಣ ಭಾರತದಲ್ಲಿ ಅತಿ ಪುರಾತನ ಮಾನವ ಪಳೆಯುಳಿಕೆ ಹೊಂದಿರತಕ್ಕಂಥ ಪ್ಲೇಸ್ ಇದು ಜೊತೆಗೆ ನೋಡಿ ಕೊಪ್ಪಳದ ಬಳಿಯ ಮಲೆವಲ್ಲಪ್ಪನ ಬೆಟ್ಟದ ತುದಿ ಮೇಲೆ ಅನೇಕ ಹಾಸುಕಲ್ಲಿನ ಕಟ್ಟಡಗಳಿದೆ ಅಫ್ಕೋರ್ಸ್ ಅದರ ಜೊತೆಗೆ ಮೊರಿಯರ ಅಂಗಡಿ ಒಂದಷ್ಟು ಮಾರ್ಕ್ ಮಾಡಿಬಿಡ್ತೀನಿ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಹೇಳಿ ಎಸ್ ಮತ್ತೆ ಇಲ್ಲಿ ವ್ಯಾಪಾರಗಳು ನಡೀತಾ ಇದ್ವು ಅಂತ ಇವೆಲ್ಲ ಮೌರ್ಯರ ಕಾಲದ ವಸತಿ ಇವುಗಳೆಲ್ಲ ಏನು ಮಾಡುತ್ತೆ ಅಂದ್ರೆ ಇಲ್ಲಿ ವ್ಯಾಪಾರಗಳು ನಡೀತಿತ್ತು ಅಂತ ಇವರೆಲ್ಲ ಹೇಳ್ತಾರೆ ಜೊತೆಗೆ ಪೌರಾಣಿಕ ಐತಿಹಾಸಿಕ ಪ್ರದೇಶಗಳು ಕೂಡ ಇಲ್ಲಿ ಅಸ್ತಿತ್ವದಲ್ಲಿದೆ ಅದ್ರೊತ್ತಿಗೆ ಪಾಲ್ಕಿಗುಡ್ಡ ಬೆಟ್ಟ ಮತ್ತು ಮಲಿವಲ್ಲಪ್ಪನ ಬೆಟ್ಟದ ನಡುವಿನ ಬಯಲಿನ ಪಾಂಡವಠಾರ ಅಂತ ಹೇಳಿ ಕರೀತಾರೆ ಪಾಂಡವ ವಟಾರ ಕೂಡ ಇಲ್ಲಿದೆ ಜೊತೆಗೆ ಗವಿಮಠದ ಬೆಟ್ಟ ಪಾಲ್ಕಿ ಗುಡ್ಡದ ಬೆಟ್ಟಗಳಲ್ಲೂ ಅಶೋಕನ ಶಾಸನಗಳು ದೊರೆತಿದೆ ಅಶೋಕನ ಶಾಸನಗಳು ಇಲ್ಲಿ ಗವಿಮಠದ ಬೆಟ್ಟ ಮತ್ತು ಪಾಲ್ಕಿ ಬೆಟ್ಟದಲ್ಲಿ ದೊರೆತಿರ್ತಕ್ಕಂಥದ್ದು ಜೊತೆಗೆ ಅಂದರೆ ಇಲ್ಲಿಯ ಇತಿಹಾಸದ ಪ್ರಮುಖ ವಿಷಯಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಜೊತೆಗೆ ಕೌಟಿಲ್ಯತನ ಅರ್ಥಶಾಸ್ತ್ರದಲ್ಲಿ ಮೌರ್ಯ ಸಾಮ್ರಾಜ್ಯದ ಕಾಲದಲ್ಲಿ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವೆ ನಡೀತಾ ಇದ್ದ ವಾಣಿಜ್ಯ ಮತ್ತು ಆಗಿನ ವ್ಯಾಪಾರದ ಸರಕುಗಳ ಬಗ್ಗೆ ಮಾಹಿತಿ ನೀಡಿದ್ದಾನೆ ಹಂಪಿ ಶ್ರೀಮಂತಿಕೆ ನೆನಪು ಮಾಡಿಕೊಳ್ಳಿ ಆ್ಯಂಡ್ ಮೌರ್ಯ ಸಾಮ್ರಾಜ್ಯದ ಹೊರಗಿನ ದಕ್ಷಿಣ ರಾಜ್ಯಗಳು ಚೋಳ ಪಾಂಡ್ಯ ಸಾತಿಯ ಪುತ್ರ ಕೇರಳ ಪುತ್ರ ತಬ್ಬಪನ್ನಿ ಅಂಥೇಳಿ ಅಶೋಕನ ಶಾಸನಗಳಿಗೆ ಹೆಸರಿಡಲಾಗಿದೆ ಅಶೋಕನ ಶಾಸನಗಳನ್ನು ಸಂಪೂರ್ಣವಾಗಿ ನೆನಪಿಟ್ಕೊಳ್ಳಿ ತಬ್ಬಪನ್ನಿ ಅಂದರೆ ಶ್ರೀಲಂಕಾ ಅನ್ನುವಂಥದ್ದು ಜೊತೆಗೆ ಈ ದೃಷ್ಟಿಯಿಂದ ನೋಡಿದಾಗ ಪೂರ್ವಾಕ್ತ ದೇಶಗಳು ದಕ್ಕನಿನ ಹೊರಗಿದ್ದು ಅಂದಿನ ದಕ್ಕನಿನ ಪ್ರದೇಶ ಮೌರ್ಯ ಸಾಮ್ರಾಜ್ಯದ ಪ್ರಾಂತ್ಯವಾಗಿದ್ದು ತಿಳಿದು ಬರ್ತದೆ ಮೌರ್ಯರ ಶಾಸನಗಳಿಗೆ ಬರುವಂಥ ಸುವರ್ಣಗಿರಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ನೋಡಿ ಒಂದು ಮಾತಿದೆ ಏನೆಂದ್ರೆ ಕಣ್ಣಿದ್ದವರು ಕನಕಗಿರಿ ನೋಡಬೇಕು ಅಂತ ಹೇಳಿ ಒಂದು ಮಾತಿದೆ ತಪ್ಪದೆ ಕನಕಗಿರಿಯನ್ನು ನೋಡಿ ಜೊತೆಗೆ ವಿದ್ವಾಂಸರು ಗುರುತಿಸಿರುವಂಥ ಈ ಎಲ್ಲ ಐತಿಹಾಸಿಕ ಶ್ರೀಮಂತಿಕೆ ನಗರಗಳನ್ನು ಶ್ರೀಮಂತಿಕೆ ಪಟ್ಟಿಗಳನ್ನು ಅಫ್ಕೋರ್ಸ್ ಎಕ್ಸಾಮಲ್ಲಿ ಕೇಳಿಯೇ ಕೇಳ್ತಾರೆ ಆದ ಕಾರಣ ಎಕ್ಸಾಮ್ ರಿಲೇಟೆಡಾಗಿ ಹೆಚ್ಚು ನೆನಪಲ್ಲಿಟ್ಕೊಳ್ಳಿ ಮತ್ತು ಮಸ್ಕಿ ಇವುಗಳನ್ನು ಜಾಸ್ತಿ ಎಕ್ಸಾಮ್ಸ್ಗಳಲ್ಲಿ ಕೇಳಿದಂಥ ಉದಾಹರಣೆಗಳಿದೆ ಜೊತೆಗೆ ಮೌರ್ಯ ಸಾಮ್ರಾಜ್ಯದ ಪತನದ ನಂತರ ಏನಾಗುತ್ತೆ ದಕ್ಕನ್ನಲ್ಲಿ ಸ್ಥಾಪಿತವಾದಂಥ ಪ್ರಥಮ ಸ್ವಾತಂತ್ರ್ಯ ಸಾಮ್ರಾಜ್ಯ ಅಂದರೆ ಶಾತವಾಹನರದು ಇಂದಿನ ಮಹಾರಾಷ್ಟ್ರ ರಾಜ್ಯದ ಪ್ರತಿಪಾ ಪ್ರತಿಪಾಶ್ಚಿತ್ ಅಥವಾ ಪೈರಣ್ಣನ್ನು ರಾಜಧಾನಿಯಾಗಿ ಹೊಂದಿರತಕ್ಕಂಥ ಸಾಮ್ರಾಜ್ಯದ ಭಾಗ ಕೊಪ್ಪಳದ ಉನ್ನತ ಸ್ಥಿತಿಗೆ ಬಂದಿರೋದಕ್ಕೆ ಕಾರಣ ಆಗುತ್ತೆ ಜೊತೆಗೆ ಈ ಕೊಪ್ಪಳದ ಕೊಪ್ಪಳದ ಯಾ ಕೊಪ್ಪಳದ ಶಿವಮು ಅಳವುಂಡಿಯ ಶಿವಮೂರ್ತಿ ಸ್ವಾಮಿಗಳು ಅಥವಾ ಹೈದರಾಬಾದ್ ಕರ್ನಾಟಕ ಏಕೀಕರಣ ಅಥವಾ ಇವರಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ಕೊಡಬೇಕು ಹಿಂದುಳಿದ ಕಾರಣಕ್ಕಾಗಿ ಅಂತೆಲ್ಲ ಹೋರಾಟಗಳೇನಾಯಿತು ಆ ಹೋರಾಟ ಆ ಆಳ್ವಿಕೆಯಲ್ಲಿ ನಿಜಾಮರ ಆಳ್ವಿಕೆ ಇವುಗಳ ಆಳ್ವಿಕೆಯನ್ನು ಎಲ್ಲ ಪರಿಗಣಿಸಿ ಹೋರಾಟವನ್ನು ಮಾಡಿದಂಥ ಪ್ರಮುಖರು ಮತ್ತು ಪ್ರಮುಖ ಊರುಗಳು ಯಾವುದು ಅಂತ ನೋಡೋದಾದರೆ ನೋಡಿ ಇಲ್ಲಿ ಕೊಪ್ಪಳ ಶಾತವಾಹನರ ಕಾಲದಿಂದಲೂ ಕೊಪ್ಪಳ ಪ್ರಸಿದ್ಧಿ ಪಡೆದಿತ್ತು ಸೊ ಹಾಗಾಗಿ ಇಲ್ಲಿನ ಸುತ್ತಮುತ್ತಲ ಬೆಟ್ಟಗಳಿಗೆ ಕೊಪ್ಪಳಾದ್ರಿ ಮತ್ತು ಕೊಪಣಾಚಲ ಅನ್ನುವಂಥ ಹೆಸರುಗಳಿದೆ ಕೊಪ್ಪಣಾದ್ರಿ ಮತ್ತು ಕೊಪಣಾಚಲ ಅನ್ನುವಂಥ ಹೆಸರಿದೆ ಇನ್ನು ಕೊಪ್ಪಳಕ್ಕೆ ಕೋಪಣ ಅಥವಾ ಕೋಪಣ ನಗರ ಅನ್ನುವಂಥ ಹೆಸರು ಇತ್ತು ಈ ಜಿಲ್ಲೆ ಕವಲೂರು ಅಳವಂಡಿ ಕವಲೂರು ತುಂಬ ಸೀರಿಯಲ್ಸ್ಗಳು ಶೂಟ್ ಆಗುವಂಥ ವಾಡೆಗಳಿರುವಂಥ ಊರದು ಕವಲೂರು ಅಳವಂಡಿ ಶಿವಮೂರ್ತಿ ಸ್ವಾಮಿಗಳ ಒಂದು ಹೆಸರನ್ನು ಎಲ್ಲರೂ ಕೇಳಿರ್ತೀರಿ ಇತಿಹಾಸದ ಪುಟಗಳಲ್ಲಿ ಜೊತೆಗೆ ಮಾದಿಗನೂರು ಮಾದಿನೂರು ಕುಕುನೂರು ಪೂರಾ ಆನೆಗೊಂದಿ ಇಟಗಿ ಮತ್ತು ಮುದುವಳಲು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿರುವಂಥ ಮತ್ತು ಎಲ್ರಿಗೂ ತುಂಬ ಪರಿಚಿತ ಊರುಗಳಲ್ಲಿ ಇವುಗಳು ಒಂದು ಅಂತ ನೆಕ್ಸ್ಟ್ ಇನ್ನು ಮೌರ್ಯ ಸಾಮ್ರಾಜ್ಯದ ವತನ ಆಗ್ತದೆ ಅದಾದ ನಂತರ ಈ ಮಾಹಿತಿಯನ್ನು ಹೇಳಿದ್ದೇವೆ ಇಪ್ಪತ್ತನೇ ಶತಮಾನದ ಪ್ರಾರಂಭದ ಹೊತ್ತಿಗೆ ಭಾರತದಾದ್ಯಂತ ಬಲಗೊಳ್ತಾ ಇದ್ದಂಥ ಸ್ವಾತಂತ್ರ್ಯ ಚಳವಳಿಯ ಪ್ರಭಾವ ಹೈದರಾಬಾದ್ ಸಂಸ್ಥಾನವನ್ನು ತಟ್ಟಿದ್ದಿರಲಿಲ್ಲ ಅಂದರೆ ಇವರು ಸ್ವಾತಂತ್ರ್ಯ ಚಳವಳಿಯ ಪ್ರಭಾವಕ್ಕೆ ಇವರು ಕೂಡ ಒಳಗಾದರು ಹೈದರಾಬಾದ್ ಕರ್ನಾಟಕದ ಜನ ಜೊತೆಗೆ ಒಂದು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಧಾರವಾಡದಲ್ಲಿ ಜರುಗಿದಂತಹ ಅಖಿಲ ಕರ್ನಾಟಕ ರಾಜಕೀಯ ಸಮ್ಮೇಳನದಲ್ಲಿ ಈ ಜಿಲ್ಲೆಯ ಹಲವರು ಬಂದು ಭಾಗವಹಿಸ್ತಾರೆ ಬೆಳಗಾವಿಯಲ್ಲಿ ನಡೆದಂಥ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸಮ್ಮೇಳನ ಸ್ವಾತಂತ್ರ್ಯ ಹೋರಾಟ ಈ ಬಗ್ಗೆ ಪ್ರಾಂತ್ಯದ ಜನರ ಸೆಳೆಯುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತದೆ ಹದಿನಾರು ಒಂದು ಸಾವಿರದ ಒಂಬೈನೂರ ಹದಿನಾರು ಮತ್ತು ಹದಿನೇಳರಲ್ಲಿ ಕೊಪ್ಪಳದಲ್ಲಿ ಒಂದು ಖಾದ್ರಿ ಪ್ರಚಾರ ಕೇಂದ್ರ ಪ್ರಾರಂಭ ಆಗುತ್ತೆ ಇದು ಬಿಗಿನ್ ಮಾಡುವಂಥದ್ದು ಏನು ಅಂದರೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಆರ್ ಬಿ ದೇಸಾಯಿ ಕುಕ್ನೂರಿನ ವಿದ್ಯಾನಂದ ಗುರುಕುಲವನ್ನು ಸ್ಥಾಪನೆ ಮಾಡ್ತಾರೆ ಇದು ಜನರಲ್ಲಿ ರಾಷ್ಟ್ರೀಯ ಭಾವನೆಯನ್ನು ಬೆಳೆಯೋದಕ್ಕೆ ಬೆಳೆಸೋದಕ್ಕೆ ಸಹಕಾರಿಯಾಗುತ್ತೆ ಇನ್ನು ಒಂದು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೊಂದು ರಾಯಚೂರಿನಲ್ಲಿ ಪಂಡಿತ್ ತಾರಾನಾಥರು ಸ್ಥಾಪನೆ ಮಾಡಿರ್ತಕ್ಕಂತಹ ಹಮ್ದರ್ದ್ ರಾಷ್ಟ್ರೀಯ ಶಾಲೆ ಸ್ವತಂತ್ರ ಚಳುವಳಿ ಗುರಿಯನ್ನು ಪ್ರಚಾರಗೊಳಿಸುತ್ತೆ ಇನ್ನು ರಾಯಚೂರಿನ ರಾಜ್ ಪಟ್ನಾಕ್ ಆರ್ ವಿ ಜೋಶಿ ಗಾಣದಾಳ್ ನಾರಾಯಣಪ್ಪ ವೀರಣ್ಣ ಮಸ್ತರು ಮುಂತಾದವರು ಸ್ವಾತಂತ್ರ್ಯ ಚಳುವಳಿ ಹೋರಾಟ ಮಾಡಿದಂಥ ಪ್ರಮುಖರ ಸಾಲಿನಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥವ್ರು ಇನ್ನು ನೋಡಿ ಈ ಸ್ಲೈಡ್ ತುಂಬ ಇಂಪಾರ್ಟೆಂಟ್ ಯಾಕಂದರೆ ಒಂದು ಸಾವಿರದ ಒಂಬೈನೂರ ಮೂವತ್ತು ಗಾಂಧೀಜಿಯವರು ಕೊಪ್ಪಳ ತಾಲೂಕಿನ ಮೂಲಕ ರೈಲ್ನಲ್ಲಿ ಹಾದು ಹೋದಾಗ ಅವರನ್ನು ಅನೇಕರು ಭೇಟಿ ಆಗ್ತಾರೆ ಆ್ಯಂಡ್ ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಇಪ್ಪತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತದೆ ಇಪ್ಪತ್ತನೇ ಕಾ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೀತು ರಾಯಚೂರಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ ಜೊತೆಗೆ ಮೂವತ್ತೆಂಟರಲ್ಲಿ ಹೈದರಾಬಾದ್ ಸಂಸ್ಥಾನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸ್ತಿತ್ವಕ್ಕೆ ಬರುತ್ತೆ ಈ ಭಾಗದ ಜನರು ಮೂರು ನಿಟ್ಟಿನಲ್ಲಿ ತಮ್ಮ ಹೋರಾಟವನ್ನು ಮುಂದುವರಿಸ್ತಾರೆ ಒಂದು ಕಡೆ ಬ್ರಿಟಿಷರಿಂದ ವಿಮೋಚನೆ ಇನ್ನೊಂದು ಕಡೆ ಜಹಾಂಗೀರ್ದಾರಿ ವ್ಯವಸ್ಥೆ ನಿಜಾಮ್ ಶಾಹಿಂದ ಬಿಡುಗಡೆ ಮತ್ತೊಂದೇನು ಅಂದರೆ ಕನ್ನಡೇತರ ರಾಜ್ಯದಿಂದ ಹೊರಬಂದು ಕನ್ನಡ ನಾಡಿನ ಏಕೀಕರಣ ಇದು ತುಂಬ ಮುಖ್ಯ ಕನ್ನಡ ನಾಡಿನ ಏಕೀಕರಣಕ್ಕೆ ಏನು ಬಿಗಿನ್ ಆಗುತ್ತೆ ಹೇಗೆ ಕನ್ನಡಕ್ಕೆ ಇವ್ರು ಸೇರ್ಕೊಳ್ತಾರೆ ಹೈದರಾಬಾದ್ ಕರ್ನಾಟಕ ಅಂತಿದ್ದದ್ದು ಕಲ್ಯಾಣ ಕರ್ನಾಟಕವಾಗುವ ಇಲ್ಲಿವರೆಗಿನ ಜರ್ನಿಯನ್ನು ಎಲ್ಲರೂ ಎಕ್ಸಾಮ್ ವೈಸ್ ನೆನಪಿಟ್ಕೊಳ್ಬೇಕು ಒಂದು ಸಾವಿರದ ಒಂಬೈನೂರ ಮೂವತ್ತ ಎಂಟರಲ್ಲಿ ನೆಕ್ಸ್ಟ್ ಒಂದು ಸಾವಿರದ ಒಂಬೈನೂರ ಮೂವತ್ತೆಂಟರ ಕತೆ ಇನ್ನು ಭೌಗೋಳಿಕವಾಗಿ ಮಾಹಿತಿಯನ್ನು ನೋಡೋದಾದರೆ ಈ ಊರು ಹೇಗಿದೆ ಭೌಗೋಳಿಕವಾಗಿ ನೋಡಿ ಈ ಜಿಲ್ಲೆ ದಕ್ಕನ್ನಿನ ಕಣಿವೆ ಭಾಗದಲ್ಲಿದ್ದು ಸಮುದ್ರ ಮಟ್ಟಕ್ಕೆ ಹೆಚ್ಚು ಎತ್ತರವಲ್ಲದ ಭೂಪ್ರದೇಶದಿಂದ ಕೂಡಿದೆ ಇದರಿಂದಾಗಿ ಇಲ್ಲಿ ಯಾವ ಪ್ರಮುಖ ಬೆಟ್ಟ ಸಾಲುಗಳು ಕಂಡು ಬರಲ್ಲ ಇಲ್ಲಿ ಒಂದು ಸ್ವಲ್ಪ ಗ್ರೀನರಿ ಅನ್ನೋದು ಬಹಳ ದೂರ ಹಸಿರು ಅನ್ನೋದು ಇಲ್ಲ ಆಯಿತಾ ಹಸಿರು ಇಲ್ಲವೇ ಇಲ್ಲ ನೆಕ್ಸ್ಟ್ ಇಲ್ಲವೇ ಇಲ್ಲ ಅಂದರೆ ಮತ್ತೆ ಇದೇನು ಬಂಜರು ಭೂಮಿನ ಅಂದ್ಕೊಳ್ಬೇಡಿ ಅಂದರೆ ಸ್ವಲ್ಪ ಬಿಸಿಲಿಗೆ ಹೇಳಿದಂಥ ಊರು ಹೇಳಿ ಮಾಡಿಸಿದಂಥ ಊರು ಜೊತೆಗೆ ಅಲ್ಲಲ್ಲಿ ಪಶ್ಚಿಮ ಅಥವಾ ಪೂರ್ವ ಘಟ್ಟದ ಸಾಲಿಗೆ ಸೇರಿದ ಹೆಚ್ಚು ಎತ್ತರವಲ್ಲದ ಗುಡ್ಡುಗಳಿದೆ ಕುಷ್ಟಗಿ ತಾಲೂಕಲ್ಲಿ ಕಂಡುಬರ್ತಕ್ಕಂಥ ಬಾದಾಮಿ ಬೆಟ್ಟಗಳ ಶ್ರೇಣಿಗೆ ಸೇರುವಂಥ ಸಾಲೊಂದು ಗಂಗಾವತಿ ತಾಲೂಕಿನಲ್ಲಿ ಮುಂದುವರಿಯುತ್ತೆ ಇನ್ನು ಕುಷ್ಟಗಿಯಿಂದ ಮೂವತ್ತೆರಡು ಕಿಲೋಮೀಟ್ರ್ ದೂರದಲ್ಲಿ ಜಗ್ಗದ ಗುಡ್ಡ ಏಳ್ನೂರ ಮೂವತ್ತಾರು ಮೀಟರ್ ಗಂಗಾವತಿ ತಾಲೂಕಿನ ಎಮ್ಮೆ ಗುಡ್ಡ ಎಂಟುನೂರ ಇಪ್ಪತ್ತೊಂದು ಮೀಟರ್ ಕನಕಗಿರಿ ಈಶಾನ್ಯದಲ್ಲಿರ್ತಕ್ಕಂಥ ಗುಡ್ಡ ಐದುನೂರ ಎಂಬತ್ತು ಮೀಟರ್ ಮಾರಿಗುಡ್ಡ ಐನೂರ ತೊಂಬತ್ತೇಳು ಮೀಟರ್ ಇವುಗಳ ಈ ಜಿಲ್ಲೆಯ ಎತ್ತರದ ಬೆಟ್ಟಗಳು ಈ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಹಾಗಾಗಿ ಸಸ್ಯ ಸಂಪತ್ತು ಕಡಿಮೆ ಹೇಳಿದ್ನಲ್ಲ ಹಸಿರಿಲ್ಲ ಯಾಕಿಲ್ಲ ಮಳೆ ಇಲ್ಲ ಜೊತೆಗೆ ಕಡಿದಾದ ಮತ್ತು ವಿವಿಧ ಆಕಾರದ ಬಂಡೆಗಳಿಂದ ಆವೃತವಾದಂಥ ಪರಿಸರವನ್ನು ಬಯಲು ಭೂದೃಶ್ಯಗಳು ಕಾಣುತ್ತೆ ಏನು ಹೇಳ್ತಾರೆ ಬೇಸಾಯಕ್ಕೆ ಇವರು ನೀರಿದೆ ನೀರಿಲ್ಲ ಅಂತಲ್ಲ ಬಟ್ ಬಿಸಿಲು ಜಾಸ್ತಿ ಇರತಕ್ಕಂಥ ಊರು ಮಳೆ ಕಡಿಮೆ ಆದ ಕಾರಣ ಹಸಿರು ಕಡಿಮೆ ಯಾ ನೆಕ್ಸ್ಟ್ ಇಲ್ಲಿನ ಬೆಟ್ಟಗಳು ಪ್ರಾಕೃತಿಕವಾಗಿ ರೂಪಾಂತರ ಹೊಂದಿರತಕ್ಕಂಥದ್ದು ಜೊತೆಗೆ ಈ ಶಿಲಾಪದರದಲ್ಲಿ ಏನು ಅಂದರೆ ನೈಶಿಲೆಗಳಿದೆ ಪದರು ಶಿಲೆಗಳಿದೆ ಬೆಣಸುಕಲ್ಲುಗಳಿದೆ ಮುಖ್ಯವಾಗಿ ಕೇಬ್ರಿಯನ್ ಯುಗಪೂರ್ವದ ರೂಪ ಪರ್ ಪರಿವರ್ತನಾ ಪದರಗಲ್ಲುಗಳಿದೆ ಮತ್ತು ಗ್ರಾನೈಟ್ ಬೆಣಸುಕಲ್ಲುಗಳಿದೆ ಬಹುಪಾಲು ಶಿಲೆಗಳು ಧಾರವಾಡ ಶಿಲಾವರ್ಗಕ್ಕೆ ಸೇರಿದ್ದು ಇನ್ನು ಪರ್ಯಾಯ ದ್ವೀಪ ಸಂಬಂಧವಾದಂಥ ಡೈಕ್ ಮಾದರಿಯ ಶಿಲೆಗಳು ಕೂಡ ಇಲ್ಲಿ ಕಂಡು ಬರುತ್ತೆ ಜೊತೆಗೆ ಕಲಾದಗಿ ಶ್ರೇಣಿಯ ಕೆಲವು ಶಿಲೆಗಳು ಮತ್ತು ಕುಷ್ಟಿ ಸಮೀಪದಲ್ಲಿದೆ ಇದು ಪೇಟೆ ಶಿಲೆ ಪರಳು ಶಿಲೆ ಮತ್ತು ಪದರ್ ಶಿಲೆಗಳು ಅಂತ ಹೇಳಿ ಕರೀತಾರೆ ಅವುಗಳನ್ನು ಇಲ್ಲಿ ಕಾಣಬಹುದು ಜೊತೆಗೆ ಇಲ್ಲಿ ಗಂಗಾವತಿಯಲ್ಲಿ ಬೆಟ್ಟ ಗುಡ್ಡಗಳು ಜಾಸ್ತಿ ಇದೆ ಆಯಿತಾ ಇಲ್ಲಿ ಸಿಗುವಂಥ ಖನಿಜಗಳು ಯಾವುದು ಅಂತ ನೋಡೋದಾದರೆ ಯಾಕೆ ಇದೆಲ್ಲವನ್ನು ಹೇಳ್ತಾ ಇದ್ದೀವಿ ಅಂದರೆ ಎಕ್ಸಾಮ್ ರಿಲೇಟ್ ಆಗುವಾಗೆ ಒಂದು ಡಿಸ್ಟಿಕ್ಕಿನ ಬಗ್ಗೆ ಎಲ್ಲ ಮಾಹಿತಿಗಳು ಇರಬೇಕು ಆ ಕಾರಣ ಎಲ್ಲವನ್ನೂ ಹೇಳ್ತಾ ಇದ್ದಾವೆ ನೋಡಿ ಇಲ್ಲಿ ಏನೆಲ್ಲ ಸಿಗ್ತದೆ ಕಬ್ಬಿಣ ತಾಮ್ರ ಸೀಸ ಅದರು ಅಬ್ರಕಾ ಸ್ಫಟಿಕ ಶಿಲೆ ಮುಂತಾದ ಖಾನಿಜಗಳಿಲ್ಲಿ ಸಿಗುತ್ತೆ ಜೊತೆಗೆ ರಾಯಚೂರು ಜಿಲ್ಲೆ ಚಿನ್ನದ ನಿಕ್ಷೇಪಗಳಿದೆ ಎಸ್ ರಾಯಚೂರಿನ ಚಿನ್ನದ ನಿಕ್ಷೇಪಗಳ ಬಗ್ಗೆ ನಿಮಗೆಲ್ರಿಗೂ ಗೊತ್ತು ಜಂಬು ಮಣ್ಣು ಕಾವಿ ಮಣ್ಣಿನ ಭೂಮಿ ಉಪಯುಕ್ತವಾಗಿರ್ತಕ್ಕಂಥದ್ದು ಕೊಪ್ಪಳ ತಾಲೂಕಿನ ಬಹುಭಾಗ ಕಪ್ಪು ಮೆಕ್ಕಲು ಮಣ್ಣಿಂದ ಕೂಡಿರ್ತಕ್ಕಂಥದ್ದು ಕಪ್ಪು ಮಿಶ್ರಿತ ಕೆಂಪು ಮಣ್ಣು ಕೂಡ ಅಲ್ಲಿದೆ ಅಲ್ಲಲ್ಲಿ ಕಂಡು ಬರ್ತಾ ಇದೆ ಇನ್ನು ಮರಳು ಮಿಶ್ರಿತ ಕಪ್ಪು ಮಣ್ಣು ಅನೇಕ ಕಡೆಗಳಲ್ಲಿ ಹರಡಿ ಮಳೆ ಕಡಿಮೆ ಬಿದ್ದರೂ ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳ ಎರಡು ಪಾರ್ಶ್ವಗಳಲ್ಲಿ ಹರಿಯೋದ್ರಿಂದ ಜಲಸಂಪನ್ಮೂಲಕ್ಕೆ ಏನೂ ಇವರಿಗೆ ಸಮಸ್ಯೆ ಇಲ್ಲ ಕಬ್ಬು ಬೆಳೀತಾರೆ ಅಕ್ಕಿ ಬೆಳಿತಾರೆ ಭತ್ತ ಬೆಳೀತಾರೆ ತುಂಬ ರಿಚ್ ಇರ್ತಕ್ಕಂಥ ಜನ ಫೈನಾನ್ಷಿಯಲಿ ತುಂಬ ಸ್ಟ್ರಾಂಗ್ ಇರುವಂಥ ಡಿಸ್ಟಿಕ್ ಇದು ಜೊತೆಗೆ ತುಂಗಭದ್ರಾ ನದಿ ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳ ಸರಹದ್ದಾಗಿ ಕ್ರಮಿಸುತ್ತೆ ಇನ್ನು ಈ ಜಿಲ್ಲೆಯಲ್ಲಿ ಸರಾಸರಿ ಐದುನೂರ ತೊಂಬತ್ತೈದು ಮಿಲಿಮೀಟ್ರ್ ಮಳೆ ಆದರೆ ಹಬ್ಬ ಜಗ್ಗದು ಜಿಲ್ಲೆಯಲ್ಲಿ ಹುಟ್ಟಿ ಹರಿಯುವಂಥ ತೊರೆಗಳಿಗೆ ನೀರಿನ ಪ್ರಮಾಣ ಕಡಿಮೆ ಆ ಕಾರಣ ಯಲಬುರ್ಗ ತಾಲೂಕಿನಲ್ಲಿ ಹುಟ್ಟುವಂಥ ಒಂದು ತೊರೆ ಕೊಪ್ಪಳದ ಸಮೀಪ ಹರಿದು ತುಂಗಭದ್ರಾ ಜಲಾಶಯದ ಹಿನ್ನೀರನ್ನು ಸೇರುತ್ತದೆ ಹಾಗಾಗಿ ಕುಷ್ಟಗಿ ತಾಲೂಕಿನ ಉಪ್ಪಲದೊಡ್ಡಿ ಬಳಿ ಹುಟ್ಟುವಂಥ ಕನಕಗಿರಿ ನಾಲ ಗಂಗಾವತಿಯನ್ನು ಪ್ರವೇಶಿಸಿ ತುಂಗಭದ್ರಾ ನದಿಯನ್ನು ಸೇರ್ತದೆ ತಾವರ್ಗೆರೆ ಬಳಿ ಹುಟ್ಟುವಂತಹ ಸಿದ್ದಾಪುರ ನಾಲೆ ಕುಂಟೋಜಿ ಬಳಿ ತುಂಗಭದ್ರಾ ನದಿ ಅಂತ ಸೇರುತ್ತದೆ ಇನ್ನು ಅನೇಕ ಚಿಕ್ಕ ಪುಟ್ಟ ತೊರೆಗಳನ್ನು ಆಗ್ನೇಯಾಭಿಮುಖವಾಗಿ ಹರಿದು ತುಂಗಭದ್ರನ್ನ ಸೇರುತ್ತೆ ನೀರಿನ ಸಮಸ್ಯೆ ಇಲ್ಲ ಆದರೆ ಮಳೆ ಆಗಬೇಕಷ್ಟೆ ನೋಡಿ ಈ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ ಏನೆಲ್ಲ ಕಾಣುತ್ತೆ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಐವತ್ತೊಂದು ಹೆಕ್ಟರ್ಗಳು ಇಲ್ಲಿ ಕಾಡುಗಳಲ್ಲಿನ ಜಾಲ ಹುಣಸೆ ಹೊಂಗೆ ಹಾಲೆ ಮುತ್ತುಗ ದಿಂಡಿಗ ಚಚ್ಚಲು ಚಜ್ಜಲು ಹರಗ್ಲು ಹೊನ್ನೆ ಹಮ್ಮಾರ ನೆಲಮಡ್ಡಿ ಬಿಲ್ವ ಬಾಗೆ ಕಕ್ಕೆ ಸೀತಾಫಲ ಮುಂತಾದ ಗಿಡಗಳಿದೆ ಆಯಿತಾ ಇದೆಲ್ಲ ಆಯುರ್ವೇದಿಕ್ ಗಿಡ ಇದು ಕಮರ್ಷಿಯಲ್ ಅಲ್ಲ ಆಯಿತಾ ಮತ್ತು ಉಳಿದ ಹಾಗೆ ಎಲ್ಲ ಕಾಡುಗಳು ಹೇಗೋ ಹಾಗೆ ಮತ್ತು ಕೊಪ್ಪಳ ಜಿಲ್ಲೆಯ ವ್ಯವಸಾಯ ಪ್ರಧಾನವಾದದ್ದು ಕೊಪ್ಪಳದಲ್ಲಿ ವ್ಯವಸ ಅಂದ್ರೆ ಹೇಳಿದ್ನಲ್ಲ ನಾನು ಕಬ್ಬು ಮತ್ತು ಭತ್ತ ಬೆಳೆಯುವಂಥ ರೈತರ ಸಂಖ್ಯೆ ಹೆಚ್ಚಿದೆ ಯಾಕಂದ್ರೆ ನೀರಿರುತ್ತೆ ನೀರು ಕಟ್ತಾರೆ ಬೆಳೀತಾರೆ ಅಲ್ಲದೆ ಶೇಕಡ ಎಪ್ಪತ್ತೈದರಷ್ಟು ಜನರು ವ್ಯವಸಾಯ ಮತ್ತು ಆಸಂಬಂಧಿತ ಕಸುಬುಗಳನ್ನು ಮಾಡುತ್ತಾರೆ ಮಳೆ ಕಡಿಮೆ ಪ್ರಮಾಣದಲ್ಲಿ ಇದ್ದ ಕಾರಣ ಬದುಕು ಸ್ವಲ್ಪ ಅನಿಶ್ಚಿತ ಅದು ಎಲ್ಲ ಭಾರತದ ರೈತರು ಎಲ್ಲರ ಹಣೆ ಬರ ಅಷ್ಟೇ ಜೊತೆಗೆ ಇಲ್ಲಿ ವಿಜಯನಗರ ಕಾಲದ ನಾಲೆಗಳು ಸ್ಥಳೀಯವಾಗಿ ಸೀಮಿತ ಪ್ರದೇಶಗಳಿಗೆ ನೀರನ್ನು ಒದಗಿಸುತ್ತೆ ಅದೊಂದು ಒಳ್ಳೆಯ ಕೆಲಸ ಸುಧೈವ ವಶಾತಿ ಜಿಲ್ಲೆ ರಾಜ್ಯದ ಪ್ರಮುಖ ನದಿಗಳಾದ ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ದೋಹ ಪ್ರದೇಶದಲ್ಲಿ ಬರೋದರಿಂದ ನೀರಾವರಿ ಯೋಜನೆಗೆ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಹೆಚ್ಚು ಪ್ರಯೋಜನ ಆಗುತ್ತೆ ಇನ್ನು ಜಿಲ್ಲೆ ಆಡಳಿತ ಹೇಗಿದೆ ನೋಡಿ ಎಸ್ ತಾಲೂಕುಗಳ ಸಂಖ್ಯೆ ಬಂದು ನಾಲ್ಕು ಹೊಸದಾಗಿ ರೂಪುಗೊಂಡ ತಾಲೂಕುಗಳ ಸಂಖ್ಯೆ ಮೂರು ಒಟ್ಟು ಏಳು ಹೋಬಳಿ ಸಂಖ್ಯೆ ಇಪ್ಪತ್ತು ಜನವಸತಿ ಇರುವಂಥ ಹಳ್ಳಿ ಐದುನೂರ ತೊಂಬತ್ನಾಲ್ಕಿದೆ ಜನವಸತಿ ಇಲ್ಲದೇ ಇರತಕ್ಕಂಥದ್ದು ಮೂವತ್ತೈದಿದೆ ಇದೆ ಇನ್ನು ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿಗಳು ಒಂಬತ್ತಿದೆ ಗ್ರಾಮ ಪಂಚಾಯಿತಿ ಸಂಖ್ಯೆ ನೂರ ಐವತ್ತ್ಮೂರಿದೆ ಈ ಎಲ್ಲ ಮಾಹಿತಿಯನ್ನು ಹೆಚ್ಚು ನೆನಪಲ್ಲಿ ಇಟ್ಕೊಳ್ಳಿ ಖಂಡಿತ ಎಕ್ಸಾಮಲ್ಲಿ ಕೇಳ್ತಾರೆ ನೆಕ್ಸ್ಟ್ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಕ್ಷೇತ್ರಗಳಿದೆ ಅದರ ರಿಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತ ನೋಡಿ ಕುಸ್ತಿಗಿ ಅಮರೇಗೌಡ ಪಾಟೀಲ್ರು ಕನಕಗಿರಿ ಬಸವರಾಜ್ ದಡೇಸುಗೂರು ಗಂಗಾವತಿ ಪರಣ್ಣ ಈರಪ್ಪ ಈಶ್ವರಪ್ಪ ಮುನವಳ್ಳಿ ಯಲಬುರ್ಗ ಆಚಾರ್ ಹಾಲಪ್ಪ ಬಸಪ್ಪ ಚಾರ್ ಮತ್ತು ಕೊಪ್ಪಳವನ್ನ ರಾಘವೇಂದ್ರ ಹಿಟ್ನಾಳ್ ಅವರು ಪ್ರತಿನಿಧಿಸ್ತಿದ್ದಾರೆ ಇನ್ನು ಇಲ್ಲಿಯ ಎಂ ಪಿ ಯಾರು ಅಂದರೆ ಸಂಗಣ್ಣ ಕರಡಿಯವರು ಇಲ್ಲಿಯ ಎಂ ಪಿ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗಿದ್ರೆ ಇಲ್ಲಿ ವ್ಯವಸಾಯೇತರ ಕೆಲಸ ಅಂತ ನಾನು ಹೇಳಿದೆ ಏನೆಲ್ಲ ಅಂದರೆ ಕೃಷಿ ಪಶು ಸಾಗಾಣಿಕೆ ಮತ್ತು ಮೀನುಗಾರಿಕೆ ಹೈದರಾಬಾದ್ ಸಂಸ್ಥಾನದ ಆಡಳಿತದಲ್ಲಿದ್ದಾಗ ತುಂಗಭದ್ರಾ ನದಿಯ ಅಣೆಕಟ್ಟು ಯೋಜನೆ ಏನಿದೆ ಕಾರ್ಯಗತಗೊಳಿಸೋದಕ್ಕೆ ಹೊಸ ಹೊಸ ಪ್ರಯತ್ನಗಳು ನಡೆದವು ನೋಡಿ ಆಗಿನ ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಪ್ರಾಂತ್ಯಗಳು ಈ ಸರಹದ್ದಿನಲ್ಲಿ ಬರ್ತಾ ಇದ್ದ ಕಾರಣ ಅವುಗಳೊಂದಿಗೆ ಸಮಾಲೋಚನೆ ಮತ್ತು ಒಪ್ಪಂದಗಳ ಅಂಗೀಕಾರದಲ್ಲೇ ಸಾಕಷ್ಟು ಕಾಲ ಕಳೆದು ಹೋಯಿತು ಹಾಗಿದ್ದರೆ ಇವರ ವಿಶೇಷವಾದಂಥ ಈ ಏನು ಹೇಳ್ತಾರೆ ಕೃಷಿಯೇತರ ಥರ ಕೃಷಿಯಲ್ಲಿ ತೊಡಿಸ್ಕೊಳ್ಳೋವಂಥ ಚಟುವಟಿಕೆಗಳಲ್ಲಿ ಹೇಗಿದೆ ಅಂತ ನೋಡೋದಾದರೆ ಇಲ್ಲಿ ಈಗಿನ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ಗಂಗಾವತಿ ತಾಲೂಕುಗಳಲ್ಲಿ ನೀರಾವರಿ ಪ್ರದೇಶ ಹೆಚ್ಚಿತ್ತು ಹಾಗಾಗಿ ವಿಶೇಷವಾಗಿ ಇಲ್ಲಿ ನಾಲಾಗಳು ಸಣ್ಣ ಪ್ರಮಾಣದ ಆಣೆಕಟ್ಟುಗಳು ಅಥವಾ ಬ್ಯಾರೇಜ್ಗಳು ನಿರ್ಮಾಣ ಆಗಿದ್ದು ಇದು ಬೇಸಿಗೆ ಬೆಳೆಗಳಿಗೆ ಆಶ್ರಯ ಆಗಿರ್ತಕ್ಕಂಥದ್ದು ಅಲ್ಲದೆ ಹಾಲಿ ಜಿಲ್ಲೆಯಲ್ಲಿ ಕಾಲುವೆಗಳಿಗಿಂತ ಅರವತ್ತ್ಮೂರು ಸಾವಿರದ ನಾಲ್ಕುನೂರ ಹನ್ನೊಂದು ಹೆಕ್ಟರ್ಗಳ ಕೆರೆಗಳಿದೆ ಮತ್ತು ಇಲ್ಲಿ ಬೆಳೆಯುವಂಥದ್ದು ನೋಡಿ ಬಾವಿಗಳ ಸಂಖ್ಯೆ ಹೆಚ್ಚಿದೆ ಕೊಳವೆ ಬಾವಿಗಳ ಸಂಖ್ಯೆ ಹೆಚ್ಚಿದೆ ಜರ್ಮನಿ ಮತ್ತು ಜಮೀನಿಗೆ ಹೆಚ್ಚು ನೀರನ್ನು ಒದಗಿಸುತ್ತೆ ಜೊತೆಗೆ ಭತ್ತ ಜೋಳ ಸಜ್ಜಿ ಹುರುಳೆ ಹೆಸರು ಜೋಳ ಕಡಲೆ ಎಳ್ಳು ದ್ವಿದಳ ಧಾನ್ಯಗಳು ಸೂರ್ಯಕಾಂತಿ ಸೋಯಾಬೀನು ಹತ್ತಿ ತೊಗರಿ ಹುರುಳಿ ಬೀಜ ನೆಲಗಡಲೆ ಅಗಸೆ ಇವುಗಳನ್ನು ಬೆಳೀತಾರೆ ಜೊತೆಗೆ ತೋಟಗಾರಿಕೆ ಬೆಳೆಗಳಾದಂಥ ಮಾವು ಸಪೋಟ ಸೀಬೆ ಬಾಳೆ ನಿಂಬೆ ದಾಳಿಂಬೆ ಅಂಜೂರ ಮೊದಲಾದವುಗಳಿಗೂ ತುಂಬ ಪ್ರಮುಖ ಇತ್ತೀಚೆಗೆ ಹೊಸ ಪ್ರಯತ್ನ ಕೈ ಹಾಕಿದ್ದಾರೆ ಮತ್ತು ಸಕ್ಸಸ್ ಆಗಿದ್ದಾರೆ ಕೊಪ್ಪಳದ ಎಲ್ಲ ರೈತರು ದಟ್ ಈಸ್ ದಾಳಿಂಬೆ ಮತ್ತು ಡ್ರ್ಯಾಗನ್ ಫ್ರೂಟನ್ನು ಬೆಳೀತಾ ಇರತಕ್ಕಂಥದ್ದು ದಟ್ ಈಸ್ ರಿಯಲಿ ಗ್ರೇಟ್ ಮತ್ತು ಒಳ್ಳೆ ಎಕ್ಸ್ಪೋರ್ಟ್ ತುಂಬ ವ್ಯಾಲ್ಯೂ ಇದೆ ಅದು ನೆಕ್ಸ್ಟ್ ಪಶುಸಂಗೋಪನೆ ಕೃಷಿಯೊಂದಿಗೆ ಜಿಲ್ಲೆಯ ಮುಖ್ಯ ಉಪಕಸಬುಗಳಲ್ಲೂ ಒಂದು ಎಸ್ ಇಲ್ಲಿ ಕಿಲಾರ್ ತಳಿಯ ಜಾನುವಾರುಗಳು ಹೆಚ್ಚಾಗಿದೆ ಅಧಿಕ ಹಾಲು ಉತ್ಪಾದನೆ ದೃಷ್ಟಿಯಿಂದ ಮಿಶ್ರ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ದಾರೆ ಇಲ್ಲಿ ಕುರಿಗಳ ತಳಿಗಳ ಅಭಿವೃದ್ಧಿಗೆ ವಿವಿಧ ಫಾರಮ್ಗಳನ್ನು ಸ್ಥಾಪನೆ ಮಾಡಲಾಗಿದೆ ಮುಂದ್ರಾಬಾದ್ನಲ್ಲಿ ಸ್ಥಾಪಿಸಲಾಗಿರ್ತಕ್ಕಂಥ ಫಾರಮ್ಗಳನ್ನು ಪ್ರಮುಖ ಫಾರಮ್ಗಳನ್ನು ನಾವು ನೋಡಬಹುದು ಇಲ್ಲಿ ಆಂಧ್ರ ವಿದೇಶಗಳಿಂದ ತಂದಂತಹ ತಳಿಗಳು ಕೂಡ ಸ್ಥಳೀಯ ತಳಿಗಳ ಸಂಗ್ರಹ ಮಾಡೋ ಮೂಲಕ ತಳಿಯ ಸ್ಥಳೀಯ ತಳಿಗಳ ಜೊತೆಗೆ ಸೇರಿಸುವ ಮೂಲಕ ಇಲ್ಲಿ ಹೊಸ ತಳಿಗಳನ್ನು ತಗೊಂಡು ಬಂದಿದ್ದೇವೆ ಕೋಳಿಗಳ ತಳಿ ಅಭಿವೃದ್ಧಿ ಸಹ ಇಲ್ಲಿ ಒಂದು ಕೇಂದ್ರವಿದೆ ನೋಡಿ ಕೋಳಿಗಳ ತಳಿಯ ಅಭಿವೃದ್ಧಿಗೂ ಒಂದು ಕೇಂದ್ರ ಇದೆ ಗಂಗಾವತಿಯಲ್ಲಿ ಪ್ರಾದೇಶಿಕ ಕೋಳಿ ಸಾಕಣೆ ಫಾರಂ ಇದೆ ಆಗಾಗ ಬರಗಾಲಕ್ಕೆ ತುತ್ತಾಗುವಂಥ ಪ್ರದೇಶಗಳಿಗೆ ಜಾನುವಾರುಗಳ ಸಂರಕ್ಷಣೆಗಾಗಿ ಗೋಶಾಲೆಗಳಿದೆ ವಾವ್ ಮೇವು ಬೆಳೆಸೋದಕ್ಕೆ ಫಾರಂಗಳಿದೆ ಜೊತೆಗೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೆಂಟು ಹಾಗೂ ತೊಂಬತ್ತೊಂಬತ್ತರ ಅಂಕಿಅಂಶಗಳ ಮೇರೆಗೆ ಎರಡು ಲಕ್ಷ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರು ಸ್ಥಳೀಯ ಜಾನುವಾರುಗಳು ಎರಡು ಸಾವಿರದ ಒಂದೂರ ಅರವತ್ತೈದು ವಿದೇಶಿ ಹಸುಗಳು ಜೊತೆಗೆ ಎಂಟು ಸಾವಿರದ ಮೂವತ್ತೇಳು ಮಿಶ್ರತಳಿಯ ಹಸುಗಳು ಹಾಗೂ ತೊಂಬತ್ತು ಸಾವಿರದ ಎಪ್ಪತ್ತ ಎಂಟು ಎಮ್ಮೆಗಳು ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಒಂಬೈನೂರ ಹನ್ನೆರಡು ಕುರಿ ಹದಿಮೂರು ಸಾವಿರ ಒಂದು ಲಕ್ಷ ಮೂವತ್ತಾರು ಸಾವಿರದ ಆರುನೂರ ಎಪ್ಪತ್ತೊಂದು ಮೇಕೆಗಳು ನೋಡಿ ಎಲ್ಲ ಸಂಖ್ಯೆಗಳನ್ನು ಕೌಂಟ್ ಮಾಡಿಬಿಟ್ಟಿದ್ದಾರೆ ಜನಗಣತಿ ಜನಗಣತಿ ಎಲ್ಲ ಅಂದರೆ ಎಷ್ಟು ರಿಚ್ ಆಗಿದ್ದಾರೆ ಇವರು ಅನ್ನೋದನ್ನು ಇವರು ಕೌಂಟ್ ಮಾಡಿದ್ದಾರೆ ಯಾ ಜಿಲ್ಲೆಯಲ್ಲಿ ಒಂಬತ್ತು ಪಶುವೈದ್ಯ ಆಸ್ಪತ್ರೆಗಳಿದೆ ಹನ್ನೊಂದು ಚಿಕಿತ್ಸಾಲಯಗಳಿದೆ ಐವತ್ತೊಂಬತ್ತು ಪ್ರಾಥಮಿಕ ಪಶುವೈದ್ಯ ಕೇಂದ್ರಗಳಿದೆ ಜೊತೆಗೆ ಐದು ಸಂಚಾರಿ ಚಿಕಿತ್ಸಾಲಯಗಳು ಹನ್ನೆರಡು ಕೃತಕ ಗರ್ಭಧಾರಣಾ ಕೇಂದ್ರಗಳಿದೆ ಸಾಕಷ್ಟು ಜಲಾಶಯಗಳಿದೆ ಕೆರೆ ಕಟ್ಟೆಗಳಿದೆ ಮಾರುಕಟ್ಟೆ ಅಂತೂ ತುಂಬ ಚೆನ್ನಾಗಿದೆ ಎರಡು ಸಾವಿರದ ಒಂದು ಮತ್ತು ಎರಡು ಸಾವಿರದ ಒಂದರ ನಂತರ ಎರಡು ಸಾವಿರದ ಇಸ್ವಿ ನಂತರ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಮೆಟ್ರಿಕ್ ಟನ್ ಮೀನನ್ನು ಹಿಡಿಯಲಾಗುತ್ತೆ ಮುನ್ರಾಬಾದ್ ಮೀ ಮೀನು ಸಾಕಣೆ ತುಂಬ ಫೇಮಸ್ ಯಾಕೆಂದರೆ ಮುನ್ರಾಬಾದ್ ಡ್ಯಾಮು ಅಲ್ಲಿ ನೀರು ಇರುತ್ತೆ ನೀರಂದರೆ ಮೀನಿರುತ್ತೆ ತುಂಬಾ ರಿಚ್ ಬೆಳೆ ಮತ್ತು ಏನು ಹೇಳ್ತಾರೆ ಬದುಕಿಗೆ ತುಂಬ ಇದು ಅದರ ಜೊತೆಗೆ ಕೃಷಿ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ಕಾರ ಆ್ಯಸ್ ಯೂಜುವಲ್ ಹೊಸ ಹೊಸ ಯೋಜನೆಗಳನ್ನು ಇವರಿಗೋಸ್ಕರ ತರುತ್ತೆ ಗಂಗಾವತಿ ಗ್ರಾಮ ಸೇವಕರ ತರಬೇತಿ ಕೇಂದ್ರ ಇದೆ ಸಾಮಾನ್ಯ ಕೃಷಿ ಸಂಶೋಧನಾ ಕೇಂದ್ರ ಇದೆ ತುಂಗಭದ್ರಾ ಕೃಷಿ ಅಭಿವೃದ್ಧಿ ಕೇಂದ್ರ ಇದೆ ವ್ಯವಸಾಯ ಮತ್ತು ತೋಟಗಾರಿಕೆ ಇಲಾಖೆಗಳ ಗ್ರಾಮೀಣ ಅಭಿವೃದ್ಧಿಗೆ ಪೂರಕವಾಗುವಂತಹ ಹಲವಾರು ಯೋಜನೆಗಳು ಕೊಪ್ಪಳ ಜಿಲ್ಲೆಯಲ್ಲಿಯೇ ಇದೆ ಅದರ ಜೊತೆಗೆ ನೋಡಿ ಕೊಪ್ಪಳ ನಾನು ಈಗ ವಿಡಿಯೋ ಮಾಡ್ತಾ ಮಾಡ್ತಾ ಹೇಳಿದೆ ಅಂದ್ರೆ ಕೊಪ್ಪಳ ಜನ ಅಥವಾ ಕೊಪ್ಪಳದ ಡಿಸ್ಟಿಕ್ಕು ಮಳೆ ಇಲ್ಲ ಅಂದ್ರೂ ಕೂಡ ಒಂದು ಅವರಿಗೆ ನೀರಾವರಿ ಸೌಲಭ್ಯ ಅದ ಯಾಕಂದರೆ ಡ್ಯಾಮ್ ಅದು ಒಂದು ಆಮೇಲೆ ಕಮರ್ಷಿಯಲಿ ಆ ಜನ ತುಂಬ ಸ್ಟ್ರಾಂಗು ಬಿಕಾಸ್ ಅವ್ರು ಬೆಳೆಯುವಂಥ ಎಲ್ಲ ಬೆಳೆಗಳು ವಾಣಿಜ್ಯ ಬೆಳೆಗಳು ಅಂತ ಹೇಳಿದೆ ಅದಾದ ಮೇಲೂ ಕೂಡ ಇನ್ನೊಂದು ವಿಶೇಷ ಏನು ಅಂದರೆ ಅವರು ಹೆಚ್ಚು ಕೃಷಿಯೇತರ ಕೆಲಸಗಳಲ್ಲಿ ತಮ್ಮಂತ ತೊಡಗಿಸ್ಕೊಳ್ತಾರೆ ಲೈಕ್ ಹೈನುಗಾರಿಕೆ ಆ್ಯಂಡ್ ಆಲ್ ಅದರ ಜೊತೆಗೆ ಅವರು ಕಾರ್ಮಿಕರು ಕೂಡ ಹೌದು ಯಾಕೆಂದರೆ ತುಂಬ ಕಾರ್ಖಾನೆಗಳಲ್ಲಿದೆ ಆದ ಕಾರಣ ಮಳೆ ಇಲ್ಲ ಅಂದರೆ ಸಮಸ್ಯೆ ಅಂತ ಆಗುವಂಥ ಪರಿಸ್ಥಿತಿ ಆ ಡಿಸ್ಟಿಕ್ಕಿಗಿಲ್ಲ ಅನ್ನುವಂಥದ್ದು ನೋಡಿ ಕೈಗಾರಿಕೆ ಇಲ್ಲಿ ಕುಸ್ತಿಗಿ ಬಸಾಪುರದಲ್ಲಿ ಎರಡು ಕೈಗಾರಿಕೆಗಳಿದೆ ನಲವತ್ತೇಳು ಖನಿಜ ಹಾಗೂ ಲೋಹದ ಕೈಗಾರಿಕೆಗಳಿದೆ ಅಷ್ಟು ಮಾತ್ರ ಅಲ್ಲ ಅಕ್ಕಿ ಗ್ರಾನೈಟ್ ರಫ್ತಾಗುತ್ತೆ ಗಂಗಾವತಿ ಭತ್ತದ ಕಣಜ ಅಂಥೇಳಿ ಕರೀಲಾಗುತ್ತೆ ವಾಹನ ಸೀರೆ ಕೂದಲಿನ ಕೈಗಾರಿಕೆಗಳು ಈ ಯಾವುದು ಭಾಗ್ಯನಗರ ಕೊಪ್ಪಳದ ಭಾಗ್ಯನಗರದಲ್ಲಿ ನೇಯುವಂಥ ಸೀರೆಗಳು ಕಿನ್ನಾಳದ ಗೊಂಬೆಗಳು ತುಂಬ ಫೇಮಸ್ ಆ್ಯಂಡ್ ವ್ಯಾಪಾರ ವಹಿವಾಟಿನ ಕುರಿತಾಗಿ ನೋಡೋದಾದರೆ ಜಿಲ್ಲೆಯಲ್ಲಿ ವಾಣಿಜ್ಯ ಬೆಳೆಗಳು ಅಧಿಕವಾಗಿ ಬೆಳೆಯೋದ್ರಿಂದ ಹೊರ ಜಿಲ್ಲೆಗಳು ಮತ್ತು ಹೊರ ರಾಜ್ಯಗಳ ಜೊತೆಗೆ ವ್ಯಾಪಾರ ಹೆಚ್ಚಾಗಿರುತ್ತದೆ ಎಣ್ಣೆ ಬೀಜ ಶೇಂಗಾ ಬೀಜ ದ್ವಿದಳ ಧಾನ್ಯ ಹತ್ತಿ ಹೊರ ರಾಜ್ಯಗಳಿಗೆ ರಫ್ತಾಗುತ್ತೆ ಮಹಾರಾಷ್ಟ್ರದ ಸೊಲಾಪುರ ಪುಣೆ ಮುಂಬೈ ತಮಿಳುನಾಡು ಕೊಯಮತ್ತೂರು ಇಲ್ಲಿಂದ ಸರಕುಗಳು ಹೋಗುತ್ತೆ ಅಲ್ಲಿಂದ ಬರುತ್ತೂ ಬರುತ್ತೆ ಜೊತೆಗೆ ಹದ ಮಾಡಿದಂಥ ಚರ್ಮಕ್ಕೆ ಹೊಸಪೇಟೆ ಹಾಗೂ ಗದಗಲ್ಲಿ ಒಳ್ಳೆಯ ಮಾರ್ಕೆಟ್ ಇದೆ ಜೊತೆಗೆ ತೆಂಗಿನಕಾಯಿ ಬೆಲ್ಲ ಮರ ವನಸ್ಪತಿ ಹೊಗೆ ಸೊಪ್ಪು ಕೃತಕ ರೇಷ್ಮೆ ಮೊದಲಾದ ವಸ್ತುಗಳನ್ನು ಜಿಲ್ಲೆ ಆಮದು ಮಾಡಿಕೊಳ್ಳುತ್ತೆ ಕಳಿಸಿಯೂ ಕಳಿಸುತ್ತೆ ಹತ್ತಿ ಶೇಂಗಾ ಹುಣಸೆ ಬೀಜ ಮೆಣಸಿನಕಾಯಿ ಕೈಮಗ್ಗದ ಬಟ್ಟೆ ಕೊಪ್ಪಳದ ದೊಡ್ಡ ವ್ಯಾಪಾರ ನಿಜವಾಗ್ಲೂ ಇವರು ತುಂಬಾ ಸ್ಪೆಷಲಿ ಬಟ್ಟೆ ಭಾಗ್ಯನಗರದ ಸೀರೆಗಳನ್ನು ಕಿನ್ನಾಳದ ಗೊಂಬೆಗಳನ್ನು ಅಕ್ಕಿ ಕಳಿಸೋದ್ರಲ್ಲಿ ಮತ್ತು ಈಗ ಡ್ರ್ಯಾಗನ್ ಫ್ರೂಟು ಮತ್ತು ಇನ್ನೊಂದು ದಾಳಿಂಬೆಯ ಕೃಷಿ ಮಾಡ್ತಾ ಇದ್ದಾರೆ ಅದು ತುಂಬ ದೊಡ್ಡ ಇನ್ಕಮ್ ಈ ಡಿಸ್ಟಿಕ್ಕಿಗೆ ಜೊತೆಗೆ ಯಲಬುರ್ಗ ಕುಕ್ನೂರು ಸೇರಿದ ಹಾಗೆ ಹನ್ನೆರಡು ಉಪ ಮಾರುಕಟ್ಟೆಗಳು ಇಲ್ಲಿದೆ ಅನ್ನುವಂಥದ್ದು ಇನ್ನು ಇವರ ಬ್ಯಾಂಕಿಂಗ್ ವ್ಯವಸ್ಥೆ ಸಾಲ ಗೌರ್ಮೆಂಟ್ ಇಷ್ಟೆಲ್ಲ ಮಾಡೋರಿಗೆ ಸಾಲ ಕೊಡೋದೇ ಇನ್ನು ಯಾರಿಗೆ ಕೊಡಬೇಕು ಗೌರ್ಮೆಂಟ್ ಸಾಲ ಕೊಡುತ್ತೆ ಜೊತೆಗೆ ಹಾಲು ಉತ್ಪಾದನೆ ಕೋಳಿ ಸಾಕಣೆ ಮೀನು ಮಾರಾಟ ಕಂಬಳಿ ಮಾರಾಟ ತೋಟಗಾರಿಕೆ ಉತ್ಪನ್ನಗಳು ಸೇರಿದ ಹಾಗೆ ಎಲ್ಲ ಕ್ಷೇತ್ರಗಳಲ್ಲೂ ಇವರು ತುಂಬ ಮುಂದಿದ್ದಾರೆ ಅನ್ನುವಂಥದ್ದು ಜೊತೆಗೆ ಶಿಕ್ಷಣ ಆರೋಗ್ಯ ಮತ್ತು ಅಭಿವೃದ್ಧಿ ಇಲ್ಲಿ ಎಸ್ ನಾವು ಸ್ವಲ್ಪ ಕೀನಾಗಿ ಅಬ್ಸರ್ವ್ ಮಾಡಬೇಕು ಶಿಕ್ಷಣ ಆರೋಗ್ಯ ಮತ್ತು ಅಭಿವೃದ್ಧಿ ಜಿಲ್ಲೆ ಸಾಕ್ಷರತಾ ಪ್ರಮಾಣ ಶೇಕಡಾ ಐವತ್ತೈದು ಪಾಯಿಂಟ್ ಜೀರೋ ಎರಡಿದೆ ಶೇಕಡಾ ಅರವತ್ತೊಂಬತ್ತು ಪಾಯಿಂಟ್ ಒಂದು ಐದು ಪುರುಷರು ಓದಿದ್ದಾರೆ ಹೆಣ್ಣುಮಕ್ಕಳ ಸಂಖ್ಯೆ ನಲವತ್ತು ಪಾಯಿಂಟ್ ಏಳು ಆರು ಇನ್ನೂ ಅಲ್ಲಿ ಓದಬೇಕು ಈಗ ಅವಕಾಶಗಳಿದೆ ಮತ್ತು ಓದ್ತಾ ಇದ್ದಾರೆ ಅದು ನಿಜ ಜೊತೆಗೆ ಸಾಕ್ಷರತಾ ಆಂದೋಲನ ಯೋಜನೆ ಅಡಿಯಲ್ಲಿ ಕಾರ್ಯನಿರತವಾಗಿರೋದಲ್ಲದೆ ಗ್ರಾಮ ಪ್ರದೇಶಗಳಲ್ಲಿ ಹೆಚ್ಚಾಗಿ ಶಾಲೆಗಳನ್ನು ತೆರೆದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಮಕ್ಕಳನ್ನು ಶಾಲೆಗೆ ಕಳಿಸೋದಕ್ಕೆ ಒಡಂಬಡಿಸಿ ವಿವಿಧ ಯೋಜನೆಗಳನ್ನು ತೊಗೊಂಡು ಬರ್ತಾ ಇದ್ದಾರೆ ಲೈಕ್ ಅಜ್ಞಾನ ಬಡತನ ಕುಟುಂಬದಲ್ಲಿ ಸಾಮಾನ್ಯ ಶಿಕ್ಷಣದ ಜೊತೆಗೆ ಉನ್ನತ ಶಿಕ್ಷಣ ನೀಡುವಂಥ ಒಂಬತ್ತು ಕಾಲೇಜುಗಳು ತಾಂತ್ರಿಕ ಶಿಕ್ಷಣ ನೀಡುವಂಥ ಮೂರು ಪಾಲಿಟೆಕ್ನಿಕ್ಗಳಿದೆ ಆರೋಗ್ಯ ಸುಧಾರಣೆಗಾಗಿ ಐದು ಸರ್ಕಾರಿ ಆಸ್ಪತ್ರೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ಭಾರತೀಯ ವೈದ್ಯ ಪದ್ಧತಿ ಚಿಕಿತ್ಸಾಲಯ ಮತ್ತು ಅನೇಕ ಸರ್ಕಾರಿ ಹಾಸ್ಪಿಟಲ್ಸ್ಗಳು ಅಲ್ಲಿ ಸಿಗುತ್ತೆ ಅನ್ನುವಂಥದ್ದು ಜೊತೆಗೆ ಇಲ್ಲಿ ಗ್ರಾಮ ಸ್ವಸಹಾಯಕ ಯೋಜನೆಗಳಾಗಿರ್ಬೋದು ಗ್ರಾಮೀಣ ಇಂಧನ ಕಾರ್ಯಕ್ರಮ ಆಗಿರ್ಬೋದು ಮಾನವ ದಿನದ ಕೆಲಸಗಳನ್ನು ಸೃಷ್ಟಿ ಮಾಡುವಂಥದ್ದು ನಿರ್ಮಲ ಗ್ರಾಮ ಯೋಜನೆ ಆಗಿರ್ಬೋದು ಇಂದಿರಾ ಆವಾಸ್ ಆಗಿರ್ಬೋದು ಪ್ರಧಾನಮಂತ್ರಿ ರಸ್ತೆ ನಿರ್ಮಾಣ ಆಗಿರ್ಬೋದು ಕೊಳವೆ ನೀರು ಸರಬರಾಜು ಮಾಡುವಂಥದ್ದಾಗಿರ್ಬೋದು ಇವೆಲ್ಲವನ್ನು ಸರ್ಕಾರದ ಎಲ್ಲ ಯೋಜನೆಗಳು ಜಿಲ್ಲೆ ತಾಲೂಕು ಗ್ರಾಮ ಪಂಚಾಯತಿ ಸಮಿತಿ ಗ್ರಾಮೀಣ ಪ್ರದೇಶದ ಪ್ರತಿನಿಧಿಗಳು ಸೇರಿದ ಹಾಗೆ ಎಲ್ಲರೂ ಒದಗಿಸುವ ಪಡೆಯುವ ಸೌಲಭ್ಯ ಅವರಿಗೆ ಇದೆ ಮತ್ತು ಅವರು ಅದನ್ನು ಪಡಿತಾ ಇದ್ದಾರೆ ಜೊತೆಗೆ ಸಾರಿಗೆ ಸಂಪರ್ಕದ ಕುರಿತಾಗಿ ನೋಡಿ ಎಸ್ ಒಂದು ಕಡೆ ನೀರು ರಸ್ತೆ ಇವುಗಳು ಚೆನ್ನಾಗಿದ್ದರೆ ಎಲ್ಲವೂ ಬೆಳೆಯುತ್ತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ರೀತಿ ಬೆಳೀಬೇಕು ಅಂದರೆ ಅಲ್ಲಿ ಒಂದು ನೀರಿರಬೇಕು ಜೊತೆಗೆ ಒಳ್ಳೆಯ ರಸ್ತೆಗಳಿರಬೇಕು ಯಾ ಇಲ್ಲೂ ಕೂಡ ಅಷ್ಟೇ ಕೊಪ್ಪಳ ಜಿಲ್ಲೆ ಎರಡು ರಾಷ್ಟ್ರೀಯ ಹೆದ್ದಾರಿಗಳ ಸಂಪರ್ಕ ಇದೆ ಒಂದು ಎನ್ ಎಚ್ ತರ್ಟೀನ್ ಮಹಾರಾಷ್ಟ್ರ ಸೊಲ್ಲಾಪುರದಿಂದ ವಿಜಯಪುರ ಚಿತ್ರದುರ್ಗ ಮಾರ್ಗವಾಗಿ ಮಂಗಳೂರಿಗೆ ತಲುಪುವಂಥದ್ದು ಈ ಜಿಲ್ಲೆಯ ಮುಖ್ಯ ಪಟ್ಟಣವಾದಂಥ ಕುಷ್ಟಗಿ ಮೂಲಕ ಹಾದು ಹೋಗುತ್ತೆ ಇನ್ನು ರಾಷ್ಟ್ರೀಯ ಹೆದ್ದಾರಿ ಅರವತ್ತ್ಮೂರು ಏನು ಹೇಳುತ್ತೆ ಅಂದರೆ ಆಂಧ್ರ ಪ್ರದೇಶ ಗುತ್ತಿಗೆಯಿಂದ ಬಳ್ಳಾರಿ ಹುಬ್ಬಳ್ಳಿ ಮಾರ್ಗವಾಗಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಲುಪುತ್ತೆ ಇನ್ನು ಜಿಲ್ಲೆ ಒಳಗೆ ಜಿಲ್ಲಾ ಕೇಂದ್ರಿತ ಎಲ್ಲ ತಾಲೂಕುಗಳನ್ನು ಕೂಡಿಸುವಂಥ ರಾಜ್ಯ ಹೆದ್ದಾರಿಗಳಿದೆ ಕೊಪ್ಪಳದಿಂದ ರಾಯಚೂರು ಗದಗು ಶೋರಾಪುರ ಬಳ್ಳಾರಿ ಮೊದಲಾದಂಥ ಜಿಲ್ಲೆಯ ಹೊರಸ್ಥಳಗಳಿಗೆ ರಸ್ತೆ ಸಂಪರ್ಕ ಇದೆ ಇನ್ನು ಹುಬ್ಬಳ್ಳಿ ಗುಂತಕಲ್ಲು ರೈಲ್ವೆ ಮಾರ್ಗ ರೈಲ್ವೆ ಮಾರ್ಗ ಇದೆ ಕೊಪ್ಪಳ ಜಿಲ್ಲೆ ಹಾದು ಹೋಗುವಂಥ ಜೊತೆಗೆ ಬೆಂಗಳೂರಿನ ಕೊಲ್ಲಾಪುರ ಹೈದರಾಬಾದ್ ವಿಜಯವಾಡ ನಗರಗಳಿಗೆ ರೈಲು ಸಂಪರ್ಕ ಇದೆ ಮತ್ತು ಆ ಕಡೆ ಬಳ್ಳಾರಿ ಬಾರ್ಡ್ರ್ ಆ ಕಡೆ ಇರುವಂಥ ಎಲ್ರಿಗೂ ಆಂಧ್ರದೊಟ್ಟಿಗಿನ ಒಳ್ಳೆಯ ಸಂಪರ್ಕ ಇದೆ ಆಂಧ್ರದೊಟ್ಟಿಗಿನ ದೊಡ್ಡ ದೊಡ್ಡ ಸಿಟಿಗಳ ಜೊತೆಗೆ ವ್ಯಾಪಾರಗಳಿದೆ ಕೊಪ್ಪಳ ಹುಂಡ್ರಾಬಾದ್ ರೈಲು ನಿಲ್ದಾಣ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗಕ್ಕೆ ಸೇರುತ್ತೆ ಇನ್ನು ಉಳಿದ ಹಾಗೆ ಗಿನಿಗಿರ ಸಮೀಪದ ಮರ್ಸಸ್ ಈ ಎಂ ಎಸ್ ಪಿ ಎಲ್ ರವರ ವಿಮಾನ ನಿಲ್ದಾಣ ಕೂಡ ಇದೆ ನೋಡಿ ಏನನ್ಸುತ್ತೆ ಕೊಪ್ಪಳನ ಅಯ್ಯ ಏನು ಕೊಪ್ಪಳ ಬಿಡ್ರಿ ಸಿಕ್ಕಾಪಟ್ಟೆ ಬಿಸಿಲು ಅನಿಸುತ್ತಾ ಕೊಪ್ಪಳ ಇಷ್ಟೆಲ್ಲ ಇದೆ ಬಿಸಿಲು ಅದರ ಜೊತೆಗಿದ್ದೇ ಇರುತ್ತೆ ಹಾಗಿದ್ರೆ ಕೊಪ್ಪಳದ ಕುರಿತಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಒಂದು ಡಿಸ್ಟಿಕ್ ರಿಚ್ ಅನ್ನಿಸ್ಕೊಳ್ಳೋದಕ್ಕೆ ಏನೆಲ್ಲ ಇರಬಹುದು ಅಥವಾ ಇನ್ನೂ ಏನಾದರೂ ಹೊಸತನ್ನು ಮಾಡಬಹುದಾ ಅನ್ನುವಂಥ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೇವೆ ಇದೇ ರೀತಿ ನೀವು ಕೊಪ್ಪಳದವರಾಗಿದ್ದರೆ ತಪ್ಪದೇ ವಿಡಿಯೋ ಶೇರ್ ಮಾಡಿ ಆಗಿಲ್ಲ ಅಂದರೂ ಶೇರ್ ಮಾಡಿ ಇದೇ ರೀತಿ ಇನ್ನಷ್ಟು ವಿಶೇಷ ಮಾಹಿತಿ ನಿಮಗೆ ನಿರಂತರವಾಗಿ ಸಿಗುತ್ತೆ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಥ್ಯಾಂಕ್ ಯು